ರೋಮಾಂಚಕಾರಿ ತಲುಪಿದ ಸಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗಳು. ಚಿಕ್ಕೋಡಿ ಚಿಕ್ಕೋಡಿ ನಗರದಲ್ಲಿ ಈಗ ಸಿಪಿಎಲ್ ಕಲರವ. ಚಿಕ್ಕೋಡಿ ಪ್ರೀಮಿಯರ್ ಲೀಗ್ ಸೀಸನ್ 6 ಮೊದಲ ಹಂತದ ಪಂದ್ಯಾವಳಿ ಮುಗಿದಿದ್ದು ಪಂದ್ಯಾವಳಿ ರೋಮಾಂಚನ ಹಂತಕ್ಕೆ ಬಂದಿದೆ. 3 ಪಂದ್ಯವನ್ನು ಆಡಿ 3ರಲ್ಲಿ ಗೆಲ್ಲುವುದು ಸಾಧಿಸಿದ ವಿಕೆ ಟೈಗರ್ಸ್ ತಂಡ ಬಹುತೇಕ ಸುರಕ್ಷಿತವಾಗಿ ಕ್ರಮಾಂಕದಲ್ಲಿ 6 ಅಂಕ ಗಳಿಸಿ ಮೊದಲ ಸ್ಥಾನದಲ್ಲಿದೆ. 4 ಪಂದ್ಯವನ್ನು ಆಡಿದ ಡಿಕೆ ಬುಲ್ಸ್ 4 ಅಂಕ ಪಡೆದು 2ನೇ ಸ್ಥಾನದಲ್ಲಿದೆ. ಉಳಿದ 1 ಪಂದ್ಯ ಗೆದ್ದರೆ ಮಾತ್ರ ಅಂತಿಮ ಹಂತ ತಲುಪಲು ಸಾಧ್ಯ. ಇನ್ನುಳಿದ ಸಾಯಿ ನಮನ ಸ್ಪೋರ್ಟ್ಸ್ ತಂಡ, ಐಸಿಬಿ ಕ್ಯಾಪಿಟಲ್, ವಿಎಸ್ ಸ್ಪೋರ್ಟ್ಸ್, ಐಎಂ ಬೈಜ್ ತಲಾ 2 ಅಂಕ ಗಳಿಸಿ ಅಂತಿಮ ಹಂತ ತಲುಪಲು ಉಳಿದ ಎಲ್ಲ ಪಂದ್ಯವನ್ನು ಗೆಲ್ಲುವ ತವಕದಲ್ಲಿವೆ. ಯಶಸ್ವಿಯಾಗಿ 5 ಸೀಸನ್ ಮುಗಿಸಿರುವ ಸಿಪಿಎಲ್ 6ನೇ ಆವೃತ್ತಿ ಕೊನೆ ಲೀಗ್ ಪಂದ್ಯಗಳು ಅತ್ಯಂತ ರೋಮಾಂಚನವಾಗಲಿವೆ. ಚಿಕ್ಕೋಡಿ ನಗರದ ಆರ್ಡಿ ಕಾಲೇಜಿನ ಮೈದಾನದಲ್ಲಿ ನಡೆಯುತ್ತಿರುವ ಪಂದ್ಯಾವಳಿಗೆ ಪುರಸಭೆ ಉಪಾಧ್ಯಕ್ಷ ಸಂಜಯ ಕವಟಗಿಮಠ 33,000 ರೂಪಾಯಿ ಪ್ರಥಮ ಬಹುಮಾನ ನೀಡಿದ್ದು, ಉದಯೋನ್ಮುಖ ಯುವ ಉದ್ಯಮಿ ಅಮೋಘ ಕುಡತರಕ 22,000 ರೂಪಾಯಿ ದ್ವಿತೀಯ ಬಹುಮಾನ ನೀಡಿದ್ದಾರೆ. ಯುವ ಕ್ರಿಕೆಟ್ ಆಟಗಾರ ಅಮಿತ್ ಯಾದವ 7,000 ರೂಪಾಯಿ ತೃತೀಯ ಬಹುಮಾನ, ಗುತ್ತಿಗೆದಾರ ಬಾಬು ಸಮ್ಮತ್ತ ಶೆಟ್ಟಿ 5,000 ರೂಪಾಯಿ ನಾಲ್ಕನೇ ಬಹುಮಾನ ನೀಡಿದ್ದಾರೆ. ಈಗೆಲ್ಲರ ಗಮನ ದಿನಾಂಕ 17ರಂದು ನಡೆಯುವ ಲೀಗ್ ಪಂದ್ಯಾವಳಿ ಮೇಲಿದೆ. Six! Oh, yeah. ಹಲೋ, ಸೋತ್ಕೂರ್ಲ ನೀವು ಮನೆಯಾಗಿರ್ಬೋದು. ಟೈಗರ್ಸ್